हाय फ्रेंड्स, वेलकम टू नमो दुनिया। इवत्तिन वीडियो दल्ली नाव डिफाइन नेम रेंजस अन्नु नोडिकोळ्ळिक्किद्देवे। डिफाइन नेम रेंजस अल्लि एनेनु इदे अन्नु मोदलु नोडिकोळ्ळुव। क्रियेटिंग नेम रेंज इदे, रीनेम नेम रेंज इदे, क्रियेट फ्रम सेलेक्शन इदे, डिलीटिंग नेम रेंज इदे, यूज नेम रेंज इन वर्क बुक अंत इदे। सरिया, एग्जांपल मुखांतर ओंदोंदने नावु नोडिकोळ्ळुत्ता होगोण, अवाग सरियागि अर्थ आगुत्तदे। ओके, मोदलिगे नन्न हत्र ओंदु इल्लि डम्मी डाटा इदे, एंप्लॉय डाटा इदे। ओके, ಈ ಡಮ್ಮಿ ಎಂಪ್ಲಾಯ್ ಡಾಟಾದಲ್ಲಿ ಏನೇನಿದೆ? ನೇಮ್ ಇದೆ, ಎಂಪ್ಲಾಯ್ ನಂಬರ್ ಇದೆ, ಡಿಪಾರ್ಟ್ಮೆಂಟ್ ಇದೆ, ಮತ್ತೆ ಸ್ಯಾಲ್ರಿ ಇದೆ. ಓಕೆ, ಅದರೊಟ್ಟಿಗೆ ನನ್ನ ಹತ್ರ ಇಲ್ಲಿ ಕೆಲವು ಮಲ್ಟಿಪಲ್ ವರ್ಕ್ ಶೀಟ್ಸ್ ಇದೆ. ಓಕೆ, ಈ ಮಲ್ಟಿಪಲ್ ವರ್ಕ್ ಶೀಟ್, ಈಗ ಯಾವುದಾದ್ರೂ ಒಂದು ವರ್ಕ್ ಶೀಟ್ ಅಲ್ಲಿ ನಾನು ಕೆಲಸ ಮಾಡ್ತಿರ್ತೇನೆ, ಬೇರೆ ಯಾವುದು ನೇಮ್ ರೇಂಜ್ ವರ್ಕ್ ಶೀಟ್ ಇದಲ್ಲ ನನ್ನದೀಗ, ಅದಲ್ಲ ಬೇರೆ ಯಾವುದು ವರ್ಕ್ ಶೀಟ್ ಅಲ್ಲಿ ಕೆಲಸ ಮಾಡ್ತಿರ್ತೇನೆ, ಅದರಿಂದ ನಾನು ಇಮಿಡಿಯೇಟ್ ಆಗಿ ನನಗೆ ಒಂದು ಪ್ಲೇಸಿಗೆ ಹೋಗ್ಬೇಕೀಗ. ಎಕ್ಸಾಂಪಲ್, ಈಗ ಇಲ್ಲಿ ಒಂದು ಕಜರ್ ಇಟ್ಟಿದ್ದೇನೆ, ಈಗ ಕಜರ್ ಇಟ್ಟೆ. ಓಕೆ, ಈ ಪ್ಲೇಸಿಗೆ ನಾನು ಬೇರೆ ವರ್ಕ್ಶೀಟ್ ಅಲ್ಲಿ ವರ್ಕ್ ಮಾಡ್ತಿರುವಾಗ ಡೈರೆಕ್ಟ್ ಆಗಿ ಅಲ್ಲಿಗೆ ನಾನು ಹೋಗ್ಬೇಕೀಗ, ಇಲ್ಲಿಗೆ ನೇಮ್ ರೇಂಜ್ ಅಲ್ಲಿ ಇರುವ ಈ ನೇಮ್ ಅಂತಿದಲ್ಲ ನನ್ನ ಎಂಪ್ಲಾಯ್ ಡಾಟಾದಲ್ಲಿರುವ ನೇಮ್ಗೆ ಇಲ್ಲಿಗೆ ಬರಬೇಕು. ಹೇಗೆ ಬರ್ಲಿಕ್ಕೆ ಆಗ್ತದ ಅಂತ, ಆಗ್ತದೆ ಹೇಗೆ ಅಂತ ಹೇಳ್ತೇನೆ. ಇವಾಗ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೇಮ್ ಬಾಕ್ಸ್ ಇದಲ್ಲ, ನೇಮ್ ಬಾಕ್ಸ್ ಅಲ್ಲಿ ಇದಕ್ಕೆ ಏನು ಹೆಸರು ಕೊಟ್ಟಿದ್ದಾರೆ? E1 ಅಂತ ಕೊಟ್ಟಿದ್ದಾರೆ. ಓಕೆ, ಇವಾಗ ನಾನೇನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಅದನ್ನ ಡಿಫೈನ್ ಮಾಡಬೇಕು. ಓಕೆ, ಈ ಬಾಕ್ಸಿಗೆ ಒಂದು ಬೇರೆ ಹೆಸರು ಡಿಫೈನ್ ಮಾಡಬೇಕು, ಈ ಸೆಲ್ಲಿಗೆ ಬೇರೆ ಹೆಸರು ಡಿಫೈನ್ ಮಾಡುವ. ಅದನ್ನ ಹೇಗೆ ಮಾಡುದು? ಇಲ್ಲಿಗೆ ಹೋಗಿ ಕ್ಲಿಕ್ ಮಾಡಿ, ಆಮೇಲೆ ಯಾವ್ದಾದ್ರು ಒಂದು ಹೆಸರು ಕೊಡಿ, ನನ್ನದಾಗ್ಲಿ ನಿಮ್ಮದಾಗ್ಲಿ ಅಥವಾ ಯಾವ್ದೇ ಒಂದು ಫ್ಯಾಮಿಲಿಯರ್ ಹೆಸರು ಕೊಡೋಣ. ಏನ್ ಕೊಡೋಣ? ನೇಮ್ 1 ಅಂತ ಕೊಡೋಣ. ಓಕೆ, ನೇಮ್ 1 ಅಂತ ಕೊಟ್ಟೆ, ಆಮೇಲೆ ಎಂಟರ್ ಕೊಟ್ಟೆ. ಓಕೆ, ನೆಕ್ಸ್ಟ್ ಈಗ ಬೇರೆ ವರ್ಕ್ ಶೀಟ್ ಅಲ್ಲಿ ನಾನು ಹೋದೆ. ವರ್ಕ್ ಶೀಟ್ ಅಲ್ಲಿ ಕೆಲಸ ಮಾಡ್ತಿರ್ತೇನೆ, ಏನಾದ್ರೂ ಕೆಲಸ ಮಾಡ್ತಿರ್ತೇನೆ. ಇಮಿಡಿಯೇಟ್ ನಂಗೆ ಯಾವುದು ನನ್ನ ಎಂಪ್ಲಾಯ್ ಡಾಟಾನ ನೋಡಬೇಕು. ಎಂಪ್ಲಾಯ್ ಡಾಟಾ ನೋಡ್ಲಿಕ್ಕೆ ಸೀದಾ ಇಲ್ಲಿ ನೇಮ್ ಬಾಕ್ಸ್ ಅಲ್ಲಿ ಬನ್ನಿ, ಮತ್ತೆ ನೇಮ್ ಬನ್ನಿ ಕೊಡಿ, ಡೈರೆಕ್ಟ್ ಆಗಿ ನನ್ನ ವರ್ಕ್ ಶೀಟ್ ಗೆ ತಂದು ನಿಲ್ಲಿಸ್ತದೆ. ಸರಿಯಾ? ಓಕೆ, ನೆಕ್ಸ್ಟ್ ಹಾಗೆ ಇದು ವಿದಿನ್ ದ ವರ್ಕ್ ಶೀಟ್. ಈಗ ನಾನು ಬೇರೆ ವರ್ಕ್ ಶೀಟ್ ಅಲ್ಲಿ ಬೇರೆ ಕಡೆ ಏನಾದ್ರು ಕೆಲಸ ಮಾಡ್ತಿರ್ತೇನೆ, ನಂಗೆ ಇಮಿಡಿಯೇಟ್ ಆಗಿ ನನ್ನ ಎಂಪ್ಲಾಯ್ ಡಾಟಾ ನೋಡ್ಬೇಕು. ಎಂಪ್ಲಾಯ್ ಡಾಟಾ ನೋಡ್ಬೇಕಂದ್ರೆ ಇಲ್ಲಿಗೆ ನೇಮ್ ಬಾಕ್ಸ್ ಗೆ ಹೋಗಿ ನೇಮ್ ಸೆಲೆಕ್ಟ್ ಮಾಡಿ, ಇಲ್ಲಿ ಬಂದು ನೋಡಿ ಈ ಸೆಲ್ಲಿಗೆ. ಓಕೆ, ಈಗ ನಾನು ಒಂದು ಬಾಕ್ಸ್ ಗೆ ನೇಮ್ ಡಿಫೈನ್ ಮಾಡಿದೆ, ಹಾಗೆ ಒಂದು ಫುಲ್ ಕಾಲಮ್ ಗೆ ಮಾಡ್ಲಿಕ್ಕೆ ಆಗ್ತದ? ಈ ಕಾಲಮ್ ಗೆ ನೇಮ್ ಅಂತಿದ್ದಲ್ಲ, ಫುಲ್ ಕಾಲಮ್ ಗೆ ಆಗ್ತದೆ. ಇವಾಗ ಸೆಲೆಕ್ಟ್ ಮಾಡಿದಲ್ಲ, ಸೆಲೆಕ್ಟ್ ಮಾಡಿ ಇಲ್ಲಿ ಹೆಸರು ಡಿಫೈನ್ ಮಾಡಿ, ನೇಮ್ 2 ಅಂತ ಕೊಡಿ, ಎಂಟರ್ ಕೊಟ್ಟೆ. ಓಕೆ, ಆಮೇಲೆ ನೋಡಿ ಎಲ್ಲಾದ್ರೂ ಕ್ಲಿಕ್ ಮಾಡಿ, ಆಮೇಲೆ ನೇಮ್ ಬಾಕ್ಸ್ ಗೆ ಬನ್ನಿ, ಆಮೇಲೆ ನೇಮ್ 2 ಸೆಲೆಕ್ಟ್ ಮಾಡಿ. ನೋಡಿ ಈಗ ಫುಲ್ ರೇಂಜ್ ಸೆಲೆಕ್ಟ್ ಆಗಿದೆ. ಸರಿ ಅಲ್ವಾ? ಹಾಗೆ ಬೇರೆ ಶೀಟಿಗೆ ಹೋದ್ರು ಅದು ಕಾಣ್ತದೆ. ನೋಡಿ ಇಲ್ಲಿ ಬಂದೆ ನಾನು 9 ಶೀಟಿಗೆ, ಮತ್ತೆ ನೇಮ್ 2 ನೋಡಿ ಈ ರೇಂಜ್ ಸೆಲೆಕ್ಟ್ ಆಗಿ ಬರ್ತದೆ ಡೈರೆಕ್ಟ್ ಆಗಿ. ಓಕೆ ಓಕೆ, ನೆಕ್ಸ್ಟ್ ಈಗ ಇವಾಗ ನಾವು ಏನ್ ನೋಡ್ಕೊಂಡ್ವಿ, ನೇಮ್ ರೇಂಜ್ ಅನ್ನ ಡಿಫೈನ್ ಮಾಡಿದ್ವಿ, ಕ್ರಿಯೇಟ್ ಮಾಡೋದು ನೋಡಿ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಈಸಿಯಾಗಿ ಡೈರೆಕ್ಟ್ ಆಗಿ ಇಲ್ಲಿ ನೇಮ್ ಬಾಕ್ಸ್ ಅಲ್ಲಿ ಮಾಡ್ಕೊಂಡ್ವಿ. ಸಪೋಸ್ ಈಗ ನಂಗೆ ಅದನ್ನ ಎಡಿಟ್ ಮಾಡ್ಕೊಳ್ಬೇಕು, ಅದನ್ನ ಹೇಗೆ ಮಾಡ್ಕೊಳ್ಳೋದು? ಅದು ಲಾಂಗ್ ಕಟ್ ಮೆಥಡ್ ಇದೆ. ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ನನ್ನ ಫಾರ್ಮುಲಾ ಟ್ಯಾಬ್ ಅಲ್ಲಿ ನೇಮ್ ಮ್ಯಾನೇಜರ್ ಗೆ ಹೋಗ್ಬೇಕು. ನೇಮ್ ಮ್ಯಾನೇಜರ್ ಅಲ್ಲಿ ನಿಮ್ಗೆ ಎಲ್ಲ ಕಾಣ್ತದೆ ನೋಡಿ, ಏನೇನು ಕಾಣ್ತದೆ, ನೇಮ್ ಇದೆ, ವ್ಯಾಲ್ಯೂ ಇದೆ, ಓಕೆ, ರೆಫರ್ಸ್ ಟು ಯಾವ್ದು ಸೆಲ್ ಸೆಲೆಕ್ಟ್ ಎಲ್ಲಿಂದ ಎಲ್ಲಿ ತನಕ ಅಂತ, ಮತ್ತೆ ಸ್ಕೋಪ್ ಅದೇನಂತ ಆಮೇಲೆ ಹೇಳ್ತೇನೆ. ಮೊದಲಿಗೆ ನಾವು ಈಗ ಏನ್ ಮಾಡ್ಬೇಕು, ಇದು ಎಡಿಟ್ ಮಾಡ್ಕೊಳ್ಬೇಕು, ಹೆಸರು ಚೇಂಜ್ ಮಾಡ್ಬೇಕಂತ ಹೇಳಿದಲ್ಲ. ನನ್ನ ನೇಮ್ 2 ಅಂತ ಸೆಕೆಂಡ್ ಎರಡನೇ ಸಲ ಕ್ರಿಯೇಟ್ ಮಾಡಿದ ರೇಂಜ್ ಇದೆಲ್ಲ, ಅದನ್ನ ಹೆಸರು ಚೇಂಜ್ ಮಾಡ್ಕೊಳ್ಳುವ, ನೇಮ್ 3 ಅಂತ ಎಡಿಟ್ ಕೊಡ್ಬೇಕು. ಎಡಿಟ್ ಕೊಟ್ಟು ಇಲ್ಲಿ ಏನ್ ಮಾಡ್ಬೇಕು, ನೇಮ್ ಅಂತ ಇಲ್ಲ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡಿ ಬೇಕಾದ ಹೆಸರು ಕೊಡಿ, ನೇಮ್ 3 ಅಂತ ಕೊಡೋಣಲ್ಲ, ನೇಮ್ 3 ಅಂತ ಕೊಟ್ಟೆ. ನೇಮ್ 2 ಇದ್ದದನ್ನ ನೇಮ್ 3 ಕೊಡ್ಬೇಕು. ಓಕೆ, ರೇಂಜ್ ಸೆಲೆಕ್ಟ್ ಆಗಿದೆ, ಓಕೆ ಕೊಟ್ಟೆ, ಓಕೆ ಕ್ಲೋಸ್ ಕೊಟ್ಟೆ. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನೇಮ್ 2 ಇದ್ದದ್ದು ಇರುವುದಿಲ್ಲ ಇಲ್ಲಿ, ನೇಮ್ 3 ಆಗಿ ಬಂದಿದೆ ನೋಡಿ, ಅಂದ್ರೆ ರೀನೇಮ್ ಆಗಿದೆ ನೇಮ್ 2 ಇದ್ದದ್ದು, ಆದ್ರೆ ರೇಂಜ್ ಸೇಮ್ ಇದೆ. ಓಕೆ ಆಯ್ತು. ಸೊ ಹಾಗೆಯೇ ಇವಾಗ ನಾನು ಒಂದು ವರ್ಕ್ ಶೀಟಿಗೆ, ಅಂದ್ರೆ ಈಗ ವರ್ಕ್ ಶೀಟ್ 6 ನಂಗೆ ಈಗ ಇದರಲ್ಲಿ ಎಲ್ಲ ಕಾಣ್ತಿದೆ, ನೇಮ್ 1 ನೇಮ್ 3 ಕಾಣ್ತಿದೆ. ಹಾಗೆ ಈ ಶೀಟ್ 6 ಅಲ್ಲಿ ಇದ್ರೆ ಮಾತ್ರ ಆ ನೇಮ್ ರೇಂಜಸ್ ನಂಗೆ ಕಾಣಬೇಕು. ಅದೇ ಹಾಗೆ ಮಾಡುದು ಅಂತ ಹೇಳಿ ಕೊಡ್ತೇನೆ ನೋಡ್ಕೊಳ್ಳಿ. ಈಗ ಎಂಪ್ಲಾಯ್ ನಂಬರ್ ಅಂತಿದೆ ಅಲ್ಲ, ಎಂಪ್ಲಾಯ್ ನಂಬರ್ ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಆಮೇಲೆ ಏನ್ ಮಾಡ್ಬೇಕು, ನೇಮ್ ಮ್ಯಾನೇಜರ್ ಗೆ ಹೋಗ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ನ್ಯೂ ಅಂತ ಕೊಡ್ಬೇಕು. ಓಕೆ, ಇದನ್ನ ಏನ್ ಮಾಡ್ಬೇಕು, ನಂಗೆ ಶೀಟ್ 6 ಗೆ ಮಾತ್ರ ಕಾಣ್ಬೇಕಲ್ಲ, ಜಸ್ಟ್ ಸುಮ್ಮನೆ ಏನ್ ಡಮ್ ಏನಾದ್ರೂ ಹೆಸರು ಹಾಕೊಳ್ಳೋಣ. ಏನ್ ಹಾಕೊಳ್ಳೋಣ, ಎಂಪ್ಲಾಯ್, ಓಕೆ ಡಿಟೇಲ್ ಅಂತ ಹಾಕೊಳ್ಳೋಣ.
ಓಕೆ ಡೀಟೇಲ್. ಆಮೇಲೆ ಇಲ್ಲಿ ನೋಡಿ ಸ್ಕೋಪ್ ಅಂತಿದೆಲ್ಲ, ಸ್ಕೋಪ್ ಅಲ್ಲಿ ಇವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ನನ್ಗೆ ಯಾವುದಕ್ಕೆ ಸೆಲೆಕ್ಟ್ ಮಾಡ್ಬೇಕು, ಶೀಟ್ ಸಿಕ್ಸ್, ಶೀಟ್ ಸಿಕ್ಸ್ ಅನ್ನ ಸೆಲೆಕ್ಟ್ ಮಾಡಿದೆ. ಓಕೆ ಆಮೇಲೆ ಓಕೆ ಕೊಟ್ಟೆ, ಓಕೆ ಕೊಟ್ಟೆ, ಕ್ಲೋಸ್ ಕೊಟ್ಟೆ. ಇಲ್ಲಿ ನೇಮ್ ಬಾಕ್ಸ್ ಹೋಗಿ ಚೆಕ್ ಮಾಡೋಣ, ಬರ್ತಾ ಇಲ್ಲ. ಎಂಪ್ಲಾಯಿ ಡೀಟೇಲ್ ಅಂತ ಕೊಟ್ಟದ್ದು ಯಾಕೆ ಬರ್ತಾ ಇಲ್ಲ? ಬೇರೆ ಶೀಟಿಗೆ ಹೋಗಿ ನೋಡೋಣ ಬರ್ತದಂತ. ಶೀಟ್ ಟೂಗೆ ಹೋಗಿ ನೋಡೋಣ, ಬರ್ತಾ ಇಲ್ಲ. ಇದು ಖಾಲಿ ಎಲ್ಲಿ ಬಂದಿರ್ತದೆ? ನಮ್ಮ ಶೀಟ್ ಸಿಕ್ಸ್ ಅಲ್ಲಿ, ಯಾಕಂದ್ರೆ ನಾವು ಅಲ್ಲಿ ರೇಂಜ್ ಸೆಲೆಕ್ಟ್ ಸ್ಕೋಪ್ ಅಲ್ಲಿ ಸೆಲೆಕ್ಟ್ ಮಾಡಿದ್ವಲ್ಲ ಎಂಪ್ಲಾಯಿ ಡೀಟೇಲ್. ನೋಡಿ ಖಾಲಿ ಶೀಟ್ ಸಿಕ್ಸಿಗೆ ಮಾತ್ರ ಅದು ಕಾಣ್ತದೆ ಅಲ್ಲಿ, ಸರಿಯಾ? ಓಕೆ, ಇವಾಗ ಏನಾಯ್ತು? ಇವಾಗ ನಾವು ಒಂದೊಂದೇ ಕಾಲಮ್ಗೆ ನೋಡ್ಕೊಂಡ್ವಿ. ಓಕೆ, ಪ್ರತಿ ಒಂದೀಗ ನಾನು ಏನ್ ಮಾಡ್ತೇನೆ, ಈ ಫುಲ್ ಡಾಟಾ ಇದೆ ನನ್ಗೆ, ಏನ್ ಮಾಡ್ಬೇಕು, ನೇಮ್ ಇದೆ, ಎಂಪ್ಲಾಯಿ ನಂಬರ್ ಇದೆ, ಡಿಪಾರ್ಟ್ಮೆಂಟ್ ಇದೆ, ಸ್ಯಾಲ್ರಿ ಇದೆ. ನನಗೆ ಪ್ರತಿ ಒಂದು ಕಾಲಮ್ಗೆ ಒಂದೊಂದು ನೇಮ್ ರೇಂಜ್ ಅನ್ನ ನಾನು ಡಿಫೈನ್ ಮಾಡ್ಬೇಕೀಗ. ಪ್ರತಿಯೊಂದಕ್ಕೆ ಮಾಡ್ಬೇಕಾದ್ರೆ ಬೇರೆ 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 ಮಾಡ್ತಾ ಹೋದ್ರೆ ತುಂಬಾ ಟೈಮ್ ಆಗ್ತದೆ. ನಂಗೆ ಒಂದೇ ಸಲ ಮಾಡ್ಲಿಕ್ಕೆ ಆಗ್ತದ? ಆಗ್ತದೆ. ಅದು ಹೇಗೆ ಅಂತ ಹೇಳಿಕೊಡ್ತೇನೆ. ಮೊದಲಿಗೆ ಡಾಟಾನ ಸೆಲೆಕ್ಟ್ ಮಾಡಿ, ಆಮೇಲೆ ಫಾರ್ಮುಲಾ ಟ್ಯಾಬ್ ಅಲ್ಲಿ ಏನ್ ಮಾಡ್ಬೇಕು, ಕ್ರಿಯೇಟ್ ಫ್ರಮ್ ಸೆಲೆಕ್ಷನ್ ಅಂತಿದೆ ನೋಡಿ ಇಲ್ಲಿ, ಅದನ್ನ ಕ್ಲಿಕ್ ಮಾಡ್ಬೇಕು. ಆಮೇಲೆ ಇಲ್ಲಿ ಕೇಳ್ತದೆ ನಮ್ಗೆ, ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗ್ತದೆ. ಓಕೆ, ಅಲ್ಲಿ ನೋಡಿ ಕ್ರಿಯೇಟ್ ನೇಮ್ಸ್ ಫ್ರಮ್ ವ್ಯಾಲ್ಯೂಸ್ ಇಂದ, ಯಾವುದಕ್ಕೆ, ನಮ್ಗೆ ಟಾಪ್ ರೋಗೆ ಮಾಡೋಣ. ಓಕೆ, ಟಾಪ್ ರೋಗೆ ಮಾಡೋಣ, ನೇಮಿಗೆ ಎಂಪ್ಲಾಯಿ ನಂಬರ್ ಡಿಪಾರ್ಟ್ಮೆಂಟ್ ಮತ್ತೆ ಸ್ಯಾಲ್ರಿಗೆ, ಅದಕ್ಕೆ ಬೇರೆ ಬೇರೆ ನೇಮ್ ರೇಂಜ್ ಕ್ರಿಯೇಟ್ ಮಾಡ್ಬೇಕಲ್ಲ ನಾವು, ಅದಕ್ಕೆ. ಆಮೇಲೆ ಓಕೆ ಕೊಡಿ. ಓಕೆ ಕೊಟ್ಟು ನೇಮ್ ಬಾಕ್ಸ್ ಹೋಗಿ ಚೆಕ್ ಮಾಡೋಣ. ನೋಡಿ ನೇಮ್ ಇದೆ, ಎಂಪ್ಲಾಯಿ ನಂಬರ್ ಇದೆ, ಡಿಪಾರ್ಟ್ಮೆಂಟ್ ಇದೆ, ಮತ್ತೆ ಸ್ಯಾಲ್ರಿ ಇದೆ. ಓಕೆ, ಈಗ ಕ್ಲಿಕ್ ಮಾಡ್ಕೊಳ್ಳೋಣ. ಸ್ಯಾಲ್ರಿ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ, ಡೈರೆಕ್ಟ್ ಆಗಿ ಸ್ಯಾಲ್ರಿ ಕಾಲಮಿಗೆ ಸೆಲೆಕ್ಟ್ ಆಗ್ತದೆ. ಓಕೆ, ನೋಡ್ಕೊಳ್ಳಿ, ಬೇರೆ ಎಂಪ್ಲಾಯಿ ನಂಬರ್ ಸೆಲೆಕ್ಟ್ ಮಾಡಿದ್ರೆ ಹಾಗೆ ಆಗ್ತದೆ. ಅಂದ್ರೆ ಮಲ್ಟಿಪಲ್ ಕಾಲಮ್ಸಿಗು ಸಮೇತ ನಾವು, ಅಥವಾ ಮಲ್ಟಿಪಲ್ ರೋಸ್ಗೆ ಹಾಗೆ ಏನೇನು ರೇಂಜ್ ಇತ್ತು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಕ್ರಿಯೇಟ್ ಫ್ರಮ್ ಸೆಲೆಕ್ಷನ್ ಆಗಿ ನೋಡಿ ಟಾಪ್ ರೋ ಆಗ್ತದೆ, ಲೆಫ್ಟ್ ಕಾಲಮ್ ಆಗ್ತದೆ, ಬಾಟಮ್ ರೋ ಆಗ್ತದೆ, ರೈಟ್ ಕಾಲಮ್ ಆಗ್ತದೆ, ಹಾಗೆ ಬೇರೆ ಬೇರೆ ಆಪ್ಷನ್ ಇದೆ, ಸರಿಯಾ? ಓಕೆ, ಇವಾಗ ನಾವು ಎಲ್ಲದನ್ನು ಕ್ರಿಯೇಟ್ ಮಾಡ್ಕೊಂಡಾಯ್ತು. ಓಕೆ, ಇವಾಗ ನಾವೇನ್ ಮಾಡಬೇಕು, ಲಾಸ್ಟಿಗೆ ಡಿಲೀಟ್ ಮಾಡೋದು ಹೇಗೆ? ನೇಮ್ ರೇಂಜ್ ಕ್ರಿಯೇಟ್ ಮಾಡಿದ್ದು ನಮಗೆ ಬ್ಯಾಡ ಇನ್ನು ಫ್ಯೂಚರ್ ಅಲ್ಲಿ, ಅದನ್ನ ಹೇಗೆ ಡಿಲೀಟ್ ಮಾಡ್ಕೊಳ್ಳೋದು? ಅದನ್ನ ಏನ್ ಮಾಡುದು ಅಂದ್ರೆ ನೇಮ್ ಮ್ಯಾನೇಜರ್ಗೆ ಹೋಗ್ಬೇಕು. ಯಾವುದು? ಫಾರ್ಮುಲಾ ಟ್ಯಾಬ್ ಅಲ್ಲಿ ನೇಮ್ ಮ್ಯಾನೇಜರ್ಗೆ ಹೋಗಿ ಆಮೇಲೆ ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಬೇಕು. ಈಗ ಒಂದು ಸೆಲೆಕ್ಟ್ ಮಾಡಿ ಡಿಲೀಟ್ ಕೊಟ್ರೆ ಓಕೆ ಕೊಡಿ, ಹೋಗಿದೆ. ಹಾಗೆ ಮಲ್ಟಿಪಲ್ ಮಾಡ್ಲಿಕ್ಕಿದೆ, ಕಂಟ್ರೋಲ್ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿ, ಒಂದೊಂದೇ ಸೆಲೆಕ್ಟ್ ಮಾಡಿದ್ರ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಡಿಲೀಟ್ ಕೊಡಿ, ಡಿಲೀಟ್ ಓಕೆ ಕೊಡಿ, ಕ್ಲೋಸ್ ಕೊಡಿ. ಇವಾಗ ಎಲ್ಲ ನೇಮ್ ರೇಂಜಸ್ ಡಿಲೀಟ್ ಆಗಿದೆ. ಸೊ ನಾನು ಹೇಳ್ತೇನೆ, ಇವತ್ತಿನ ವಿಡಿಯೋ ನಿಮ್ಗೆ ಸಂಪೂರ್ಣ ಆಗಿ ಅರ್ಥ ಆಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.